ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾರ್ತ್ ಈಸ್ಟ್ನ ಇನ್ನೊಂದು ಲೆಸ್ ನೋನ್ ಪ್ಲೇಸ್ ಆದಂಥ ಪೋಬಿತ್ತೋರ ವೈಲ್ಡ್ ಲೈಫ್ ಸೆಂಚುರಿನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಟೋಟಲ್ 15 ಎಲಿಫೆಂಟ್ಸ್ ಇದ್ದಾವೆ, ಅದರಲ್ಲಿ 2 ಫೀಮೇಲ್ ಇದ್ದಾವೆ, ಇನ್ನು ಉಳಿದಿರೋದೆಲ್ಲ ಮೇಲ್ ಎಲಿಫೆಂಟ್ಸು. ನಾವು ಫೀಮೇಲ್ ಎಲಿಫೆಂಟ್ನ ರೈಡ್ ಮಾಡ್ತಾ ಇದ್ವಿ. ನಮ್ಮ ಎಲಿಫೆಂಟ್ನ ಹೆಸರು ಬಂದ್ಬಿಟ್ಟು ಕಾಂಚನ ಅಂತ, ಇನ್ನೊಂದು ಫೀಮೇಲ್ ಎಲಿಫೆಂಟ್ ಹೆಸರು ಹನುಮತಿ ಅಂತ. ಕಾಡಲ್ಲಿ ಆನೆ ಮೇಲೆ ಕೂತ್ಕೊಂಡು ಈ ಥರ ಒಂದು ಸವಾರಿ ಹೋಗೋದಕ್ಕೆ ತುಂಬ ಥ್ರಿಲ್ ಆಗ್ತಾ ಇರುತ್ತೆ. ಬೇಬಿ ಎಲಿಫೆಂಟ್ನೂ ಕೂಡ ಎಲಿಫೆಂಟ್ ರೈಡ್ ಜೊತೆಗೆ ಕರ್ಕೊಂಡು ಬಂದು ಅದಕ್ಕೂ ಕೂಡ ಈ ಥರ ಎಲ್ಲ ಟ್ರೈನ್ ಮಾಡ್ತಿರ್ತಾರೆ. ಪ್ರತಿದಿನ 2 hours ಮಾತ್ರನೇ ಎಲಿಫೆಂಟ್ ರೈಡ್ ಸಿಗೋದು. 5 to 6 ಒಂದು ಬ್ಯಾಚ್ ಆ್ಯಂಡ್ 6 to 7 ಅನದರ್ ಬ್ಯಾಚ್. ನಾವು 5 to 6 ಹೋಗಿದ್ವಿ. ತುಂಬಾ ಸ್ಪೆಷಲ್ ಫೀಲ್ ಆಗ್ತಾ ಇತ್ತು, ಒಂಥರ ತುಂಬ ಹೈಟಲ್ಲಿ ಕುತ್ಕೊಂಡು ಎಲ್ಲ ನೋಡ್ತಾ ಇದ್ವಿ. 90% ಅಷ್ಟು ಜಾಸ್ತಿ ಪಾಪ್ಯುಲೇಷನ್ ಇದೇ ಕಾಡಲ್ಲಿ ನೋಡ್ತೀರಾ ರೈನೋಸು. ನನಗೆ ವೈಟ್ ಟೈಗರ್ ನೋಡಬೇಕು ಅಂತ ತುಂಬಾ ಆಸೆ ಇದೆ. ನೋಡೋಣ ಈ ನಮ್ಮ ರೈಡಲ್ಲಿ ಏನಾದ್ರು ಸಿಗತ್ತಾ ಅಂತ. ಆನೆ ಎಷ್ಟು ಚೆನ್ನಾಗಿ ಹುಲ್ಲು ತಿಂತಾ ಇದೆ ನೋಡಿ. ಅದು ಮಣ್ಣೆಲ್ಲ ಕೆಳಗಡೆ ಬೀಳಿಸಿ ಬರೀ ಹುಲ್ಲು ಮಾತ್ರನೇ ತಿಂತಾ ಇದೆ. ಈಗ ರೈಡ್ ಮುಗಿಸ್ಕೊಂಡು ಎಲ್ಲ ಆನೆಗಳು ರಿಟರ್ನ್ ಬರ್ತಾ ಇದ್ದಾವೆ. ಎಲಿಫೆಂಟ್ ಹೈಟ್ಗೆ ಕರೆಕ್ಟ್ ಆಗಿನೇ ಅವರು ಒಂದು ಬೇಸ್ಮೆಂಟ್ ಕಟ್ಟಿದ್ದಾರೆ. ಪಿಕಪ್ಪು ಡ್ರಾಪು ಅಲ್ಲಿಂದನೇ ಇರುತ್ತೆ. ರೈಡ್ ಮುಗಿಸ್ಕೊಂಡು ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಟ್ರಸ್ಟ್ ಮೀ ಗಾಯ್ಸ್, ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಚಳಿ ಇರೋದಕ್ಕೆ 2-3 ಸ್ವೆಟ್ಟರು ಕ್ಯಾಪು ಎಲ್ಲ ಹಾಕ್ಕೊಂಡಿದ್ದೀನಿ, ಆದರೂ ಕೂಡ ನನಗೆ ಚಳಿ ಕಂಟ್ರೋಲ್ ಆಗ್ತಾ ಇಲ್ಲ. ಅಷ್ಟು ಚಳಿ ಅನಿಸ್ತಾ ಇತ್ತು, ಬಿಕಾಸ್ ನಾವು ಪೀಕ್ ವಿಂಟರ್ ಸೀಸನಲ್ಲಿ ಹೋಗಿದ್ವಿ. ಇದು ಮೂಪುನ್ ಫಾಲ್ಸ್ ಅಂತ, ತುಂಬ ಕಡಿಮೆ ಜನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಫಾಲ್ಸ್ನ, ಬಟ್ ತುಂಬ ಚೆನ್ನಾಗಿದೆ. ನಾವು ಯೂಶ್ವಲಿ ಫಾಲ್ಸ್ ಅಂದರೆ ದೂರ ನಿಂತ್ಕೊಂಡೆಲ್ಲ ನೋಡ್ತೀವಿ, ಬಟ್ ಇಲ್ಲಿ ತುಂಬ ಇದು ಆಳ ಏನಿಲ್ಲ, ಹತ್ತಿರ ಹೋಗಿ ನೀರಲ್ಲೆಲ್ಲ ಎಂಜಾಯ್ ಮಾಡ್ಬೋದು. ನೀರು ತುಂಬಾ ಚಿಲ್ಲಾಗಿತ್ತು, ಒಂದು ಕಾಲು ಎಲ್ಲ ಒಂದು ಬೆಳ್ಳನೂ ಇಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಫ್ರೀಸಿಂಗ್ ವಾಟರ್ ಇತ್ತು. ಜಸ್ಟ್ ಗ್ಲಿಂಪ್ಸ್ ಆಫ್ ವೀಡಿಯೋಸ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ಆಗುತ್ತೆ
ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಡೋಂಟ್ ಫೋರ್ಗೆಟ್ ಟು ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು.